ಕಾಶಿ ಮಠದ ಸಂಯಮೇಂದ್ರ ತೀರ್ಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವಂತಹ ಕಾಶಿ ಮಠದ ಸ್ವಾಮೀಜಿ, ಮಂಗಳೂರಿನ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಶಿ ಮಠದ ಸಂಯಮೇಂದ್ರ ತೀರ್ಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವಂತಹ ಕಾಶಿ ಮಠದ ಸ್ವಾಮೀಜಿಯವರು ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದಕ್ಕೆ ಕಾರಣವಾಗಿರುವುದು ಅವರು ಎಫ್ಡಿ ಹಣವನ್ನು ತಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಅನ್ನೋದು ಆರೋಪ. ಮಂಗಳೂರಿನ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಬೇರೆ ಖಾತೆಯಿಂದ ತಮ್ಮ ಖಾತೆಗೆ ಎಫ್ಡಿ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಸುಮಾರು 40 ಲಕ್ಷ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿಕೊಂಡಿರುವಂಥ ಆರೋಪ ಇದೀಗ ಸ್ವಾಮೀಜಿಯ ಮೇಲೆ ಕೇಳಿಬರ್ತಾರೆ. ಕಾಶಿ ಮಠದ ಸಂಯಮೇಂದ್ರ ತೀರ್ಥ ಸ್ವಾಮೀಜಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರೋದು. ಬೇರೆಯವರ ಖಾತೆಯಲ್ಲಿ ಇದೀಗ ಕಾಶಿ ಮಠದ ರಾಘವೇಂದ್ರ ತೀರ್ಥ ಸ್ವಾಮೀಜಿ ಹೆಸರಿನಲ್ಲಿ ಎಫ್ಡಿ ಆಗಿತ್ತು. 1999 ಫೆಬ್ರವರಿ 10 10 ಲಕ್ಷ ರೂಪಾಯಿ ಎಫ್ಡಿ ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಈ ಹಣ ಇತ್ತು. ಸುರತ್ಕಲ್ನ ಕರ್ನಾಟಕ ಬ್ಯಾಂಕ್ ಶಾಖೆಯಲ್ಲಿ ಈ ಒಂದು ಹಣವನ್ನು ಇರಿಸಲಾಗಿತ್ತು. ನಂತರ ಆ ಒಂದು ಖಾತೆಯಿಂದ ಹಣವನ್ನು ವರ್ಗಾಯಿಸಿಕೊಳ್ಳಲಾಗಿದೆ ಅನ್ನೋದು ಆರೋಪ ಕೇಳಿಬರ್ತಾ ಇದೆ. ಕಾಶಿ ಮಠದ ಸಂಯಮೇಂದ್ರ ತೀರ್ಥ ಸ್ವಾಮೀಜಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರೋದು. ಕಾಶಿ ಮಠದ ರಾಘವೇಂದ್ರ ತೀರ್ಥ ಸ್ವಾಮೀಜಿ ಹೆಸರಿನಲ್ಲಿ 1999 ಫೆಬ್ರವರಿ 10 10 ಲಕ್ಷ ರೂಪಾಯಿ ಎಫ್ಡಿ ಹಣವನ್ನು ಅಲ್ಲಿ ಡೆಪಾಸಿಟ್ ಮಾಡಲಾಗಿತ್ತು ಸುರತ್ಕಲ್ನ ಕರ್ನಾಟಕ ಬ್ಯಾಂಕ್ ಶಾಖೆಯಲ್ಲಿ. 10 ಲಕ್ಷ ರೂಪಾಯಿ ಎಫ್ಡಿ ಈಗ 40 ಲಕ್ಷ ರೂಪಾಯಿ ಆಗಿತ್ತು. ಆ 40 ಲಕ್ಷವನ್ನು ಸಂಯಮೇಂದ್ರ ತೀರ್ಥ ಅವರು ತಮ್ಮ ಖಾತೆಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ ಅಂತ ಈಗ ಎಫ್ಐಆರ್ ದಾಖಲಾಗಿರೋದು. ತನಿಖೆಯ ನಂತರ ಇದು ಅಕ್ರಮವಾಗಿ ವರ್ಗಾವಣೆ ಆಗಿದೆಯಾ, ಯಾವಾಗ ಆಗಿದೆ, ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ಎಲ್ಲ ವಿಚಾರಗಳು ಕೂಡ ಹೊರಬರುತ್ತೆ. ಇದು ಸದ್ಯಕ್ಕೆ ಈಗ ಕಾಶಿ ಮಠದ ಸಂಯಮೇಂದ್ರ ತೀರ್ಥ ಶ್ರೀಗಳ ವಿರುದ್ಧ ಬರ್ತಿರುವಂಥ ಆರೋಪ. ಇನ್ನೊಂದು ಕಡೆ ರಾಘವೇಂದ್ರ ತೀರ್ಥ ಶ್ರೀಗಳ ಒಂದು ಫೋಟೋ ಕೂಡ ನೋಡ್ತಾ ಇದ್ದೀರಿ. ಅವರ ಅಕೌಂಟ್ನಲ್ಲಿ 1999 ಅವರ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಆಗುತ್ತೆ. ಅದರಲ್ಲಿ 10 ಲಕ್ಷ ಫಿಕ್ಸೆಡ್ ಡೆಪಾಸಿಟ್ ಹಣವನ್ನು ಇರಿಸಲಾಗುತ್ತೆ ಕರ್ನಾಟಕ ಬ್ಯಾಂಕ್ನಲ್ಲಿ, ಸುರತ್ಕಲ್ ಬ್ರ್ಯಾಂಚ್ನಲ್ಲಿ. ಆದರೆ ಈಗ ಆ ಹಣವನ್ನು ಸುಮಾರು 40 ಲಕ್ಷ ಆಗಿದೆ. ಅದು 1999 ಅಂದರೆ ಆಲ್ಮೋಸ್ಟ್ 20 ವರ್ಷ. ಈಗ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಗಳು ಅದನ್ನು ತಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಅಕ್ರಮವಾಗಿ ಅಂತ ಈಗ ದೂರು ದಾಖಲಾಗಿರೋದು. ಇನ್ನು ವಾರಣಾಸಿಯಲ್ಲಿರುವಂತಹ ಕಾಶಿ ಮಠ ಮೂಲ ಮಠ ಈಗ ಅಲ್ಲಿರೋದು. ಇನ್ನು ಕರ್ನಾಟಕ, ಕೇರಳ ರಾಜ್ಯಗಳಲ್ಲಿ ಹಲವಾರು ಶಾಖಾ ಮಠಗಳು ಕೂಡ ಇದ್ದಾವೆ. ಇದೀಗ ಇಬ್ಬರು ಶ್ರೀಗಳ ನಡುವೆ ಆಗ್ತಿರುವಂಥ ಜಟಾಪಟಿ ಇದು ಅಂತ ಹೇಳ್ಬೋದು. ಯಾಕಂದರೆ ನನ್ನ ಅಕೌಂಟ್ನಲ್ಲಿ 1999 ಇತ್ತು ಅಂತ ರಾಘವೇಂದ್ರ ತೀರ್ಥ ಶ್ರೀಗಳು ಈಗ ಕಂಪ್ಲೇಂಟ್ ಕೊಟ್ಟಿರೋದು. ಇದು 20 ವರ್ಷಗಳ ಹಿಂದೆನೆ ನಾವೊಂದು 10 ಲಕ್ಷ ನನ್ನ ಹೆಸರಿನಲ್ಲಿ FD ಹಾಕಿದ್ವಿ. ಆದರೆ ಇದು 40 ಲಕ್ಷ ಆಗಿದೆ. ಈಗ ಮ್ಯಾನೇಜರ್ ಮತ್ತು ಉಳಿದಂಥ ಯಾರೋ ಸಿಬ್ಬಂದಿಗಳ ಒಂದು ಕೈವಾಡದಿಂದ ಆಗಿರ್ಬೋದು ಇದು. ಅದಕ್ಕೋಸ್ಕರ ಮ್ಯಾನೇಜರ್ ಹೆಸರಿನಲ್ಲೂ ಕೂಡ ಈಗ ಕಂಪ್ಲೇಂಟ್ ಆಗಿರೋದು. ಕರ್ನಾಟಕ ಬ್ಯಾಂಕ್ ಸುರತ್ಕಲ್ ಬ್ರ್ಯಾಂಚ್ ಏನಿದೆ ಅಲ್ಲಿ 20 ವರ್ಷಗಳ ಹಿಂದೆ 10 ಲಕ್ಷ ಫಿಕ್ಸೆಡ್ ಡೆಪಾಸಿಟ್ ಇಡಲಾಗುತ್ತೆ. ಆದರೀಗ ಸಂಯಮೇಂದ್ರ ತೀರ್ಥ ಶ್ರೀಗಳೇನಿದ್ದಾರೆ ಇವರು ತಮ್ಮ ಅಕೌಂಟ್ಗೆ ಆ ಒಂದು ಹಣವನ್ನು ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ. ಅದು ಕೂಡ ಈಗ 10 ಲಕ್ಷ ಅಂದರೆ ಆಲ್ಮೋಸ್ಟ್ ಈಗ 20 ವರ್ಷ, 40 ಲಕ್ಷ ರೂಪಾಯಿ ಆಗಿದೆ ಆ ಒಂದು ಫಿಕ್ಸೆಡ್ ಡೆಪಾಸಿಟ್ ಅಮೌಂಟ್. ಈ ಒಂದು ಮೊತ್ತವನ್ನು ಅವರು ಅಕ್ರಮವಾಗಿ ಅವರ ಒಂದು ಅಕೌಂಟ್ಗೆ ಅದನ್ನು ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ ಅಂತ ಈಗ FIRನಲ್ಲಿ ತಿಳಿಸಿರೋದು. ಸುರತ್ಕಲ್ನ ಕರ್ನಾಟಕ ಬ್ಯಾಂಕ್ ಶಾಖೆಯಲ್ಲಿ FD ಮಾಡಿಸಲಾಗಿತ್ತು. ಮ್ಯಾನೇಜರ್ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಅವರ ವಿರುದ್ಧ ಕೂಡ ಇದೀಗ FIRನ ದಾಖಲಿಸಿದ್ದಾರೆ. ಆರೋಪ ಮಾಡ್ತಿರೋದು ರಾಘವೇಂದ್ರ ತೀರ್ಥ ಶ್ರೀಗಳು. ಮ್ಯಾನೇಜರ್ ಕೂಡ ಇದರಲ್ಲಿ ಪಾಲುದಾರರು ಅನ್ನೋ ರೀತಿಯಾಗಿ ಅವರು ದೂರನ್ನು ಕೊಟ್ಟಿದ್ದಾರೆ. ಇನ್ನೇನು ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನು ನಡೆಸಬೇಕಾಗುತ್ತೆ. ನಿಜಕ್ಕೂ ಇದು ಟ್ರಾನ್ಸ್ಫರ್ ಆಗಿದೆಯಾ, ಟ್ರಾನ್ಸ್ಫರ್ ಆಗಿದ್ರೂ ಕೂಡ ಯಾವೆಲ್ಲ ಮಾನದಂಡದ ಮೇಲೆ ಯಾರೆಲ್ಲ ಇದರಲ್ಲಿ ಫಿಕ್ಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿದೆ. ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಪೃಥ್ವಿರಾಜ್, ಇದೀಗ 20 ವರ್ಷಗಳ ಹಿಂದಿನ FD ಇದು, ಈಗ ಟ್ರಾನ್ಸ್ಫರ್ ಆಗಿದೆ ಅಂತ ಏನಿದೆ ಕಂಪ್ಲೇಂಟಲ್ಲಿ, ಏನೇನು ಆರೋಪಗಳನ್ನು ಮಾಡಿದ್ದಾರೆ ಅಂತ? ಅವಿನಾಶ್, ಪ್ರಮುಖವಾಗಿ ಇಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿರೋಂಥದ್ದು ಅಂದ್ರೆ, ಏನು ಕಾಶಿ ಮಠ ಇದೆ ಇದು ಭಾರತಕ್ಕೆಲ್ಲ ಒಂದೇ ಮಠ ಆಗಿರುತ್ತೆ, ಆದ್ರೆ ಶಾಖಾ ಮಠ ಸುರತ್ಕಲ್ನಲ್ಲೂ ಕೂಡ ಇದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ 1999 ಅಂದ್ರೆ ಸರಿ ಸುಮಾರು 20 ವರ್ಷಗಳ ಹಿಂದೆ ಒಂದು FD ಅನ್ನ ರಾಘವೇಂದ್ರ ತೀರ್ಥರು ಇಟ್ಟಿದ್ರು. ಸೊ ಈ ಒಂದು 10 ಲಕ್ಷ FD ಈಗ 20 ವರ್ಷಗಳ ಬಳಿಕ 40 ಲಕ್ಷ ಆಗಿತ್ತು. ಸೊ ಇದನ್ನ ಅಂದ್ರೆ ಅವರೇ ನಾಮಿನಿ ಅಂದ್ರೆ ಅವರ ಹೆಸರಲ್ಲಿ ಇರುವಂತದ್ದು, ಯಾರ್ದು ಕೂಡ ನಾಮಿನಿ ಮಾಡಿಲ್ಲ. ಆದ್ರೆ ಈ ಸ್ವಾಮೀಜಿಗಳು ಅಂದ್ರೆ ಈಗೇನು ಸದ್ಯಕ್ಕೆ
ಪೀಠಾಧಿಪತಿಗಳಾಗಿರುವಂತದ್ದು ಈ ಒಂದು ಕಾಶಿ ಮಠಕ್ಕೆ ಸಹ್ಯೇಂದ್ರ ತೀರ್ಥರು ಏನಿದ್ದಾರೆ, ಸೊ ಸಹ್ಯೇಂದ್ರ ತೀರ್ಥರು ಈ ಎಲ್ಲ ಒಂದು 40 ಲಕ್ಷವನ್ನು ಕೂಡ ಅವರ ಖಾತೆಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಅಂದ್ರೆ ಇದರಲ್ಲಿ ಕರ್ನಾಟಕ ಬ್ಯಾಂಕ್ ನ ಒಂದು ಮ್ಯಾನೇಜರ್ ಮತ್ತೆ ಕರ್ನಾಟಕ ಬ್ಯಾಂಕ್ ನ ಏನು ಅಲ್ಲಿ ಸಿಬ್ಬಂದಿಗಳು ಅಧಿಕಾರಿ ವರ್ಗ ಇದೆ ಅವರ ಕೈವಾಡ ಕೂಡ ಇದೆ ಅಂತ ಹೇಳಿ ಈಗ ಆರೋಪಿಸಲಾಗಿದೆ. ಮತ್ತೆ ಅವರ ಮೇಲೂ ಕೂಡ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಸದ್ಯಕ್ಕೆ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಸೇರಿದಂತೆ ಸ್ವಾಮೀಜಿ ವಿರುದ್ಧ ಈಗ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ FIR ಆಗಿರುವಂತದ್ದು ಮತ್ತೆ ಕ್ರಿಮಿನಲ್ ಕೇಸ್ ಅನ್ನು ಕೂಡ ದಾಖಲಿಸಿ ಕೋರ್ಟ್ಗೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇಲ್ಲಿ 40 ಲಕ್ಷ ಫ್ರಾಡ್ ಆಗಿರುವಂತದ್ದು ಮೇಲ್ನೋಟಕ್ಕೆ ಗಮನಕ್ಕೆ ಬಂದಿದೆ. ಯಾಕಂತ ಹೇಳಿದ್ರೆ ಒಂದು ಫಿಕ್ಸ್ಡ್ ಅಂದ್ರೆ ಏನು ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಇಡ್ತಾರೆ FD ಅನ್ನ, ಅದನ್ನ ಅವರ ಅಂದ್ರೆ ಒಬ್ಬರು ಯಾರು ಒಬ್ಬ ವ್ಯಕ್ತಿ ಇಟ್ಟಿರ್ತಾರೆ, ಸೊ ಅವರ ಮರಣದ ನಂತರ ಅವರ ನಾಮಿನಿ ಯಾರಿರ್ತಾರೆ ಅವರಿಗೆ ಆ ಹಣ ಹೋಗ್ಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಸ್ವಾಮೀಜಿ ರಾಘವೇಂದ್ರ ತೀರ್ಥರು ಇನ್ನೂ ಬದುಕಿದ್ದಾರೆ ಮತ್ತೆ ಅವರು ನಾಮಿನಿಯಾಗಿ ಯಾರನ್ನು ಕೂಡ ಮಾಡಿಲ್ಲ. ಅಂದ್ರೆ ಈಗ ಏನು ಸಹ್ಯೇಂದ್ರ ತೀರ್ಥರು ಇದ್ದಾರೆ ಅವ್ರನ್ನ ಅವ್ರ ನಾಮಿನಿಯಾಗಿನ್ನು ಕೂಡ ಮಾಡಿಲ್ಲ. ಆದ್ರೆ ಈ ಇವರು ಬದುಕಿರುವಾಗಲೇ ಒಂದು ಈ ರೀತಿ ಒಂದು ಹಣವನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರುವಂತದ್ದು ಈಗ ಈ ಒಂದು ಕೇಸ್ಗೆ ಕಾರಣ ಆಗಿರುವಂತದ್ದು. ಮತ್ತೆ ಕರ್ನಾಟಕ ಬ್ಯಾಂಕ್ ವಿರುದ್ಧ ಮತ್ತೆ ಸಹ್ಯೇಂದ್ರ ಅಂದ್ರೆ ಇವರು ಯಾವಾಗ ಇವರ ಹಣ ಅಂದ್ರೆ ಇವರ ಇವರ FD ವರ್ಗಾವಣೆ ಆಗಿರುತ್ತೆ, ಸೊ ಇವರ FD ವರ್ಗಾವಣೆ ಆದ ಬಳಿಕ ಕರ್ನಾಟಕ ಬ್ಯಾಂಕ್ ಅನ್ನ ವಿಚಾರಿಸಿದಾಗ ಈ ವಿಷಯ ಬೆಳಕಿಗೆ ಬಂದಿರುವಂತದ್ದು. ಅವಿನಾಶ್ ಧನ್ಯವಾದ ಪೃಥ್ವಿರಾಜ್.